ಇವತ್ತಿನ ವ್ಲಾಗಿಗೆ ಸ್ವಾಗತ. ನಾವು ಇವತ್ತಿ ಅಡಿಕೆ ಒಂದನೇ ಕೊಯ್ಲಿದನ್ನು ಸ್ಲ್ಯಾಬಿನ ಮೇಲೆ ಹಾಕುವಂತ ಹೊರಟದ್ದು. ಹಾಗೆ ನೋಡಿ, ಇವರು ನಮ್ಮ ಅಡಿಕೆ ಸುಲಿಯುವ ಜನ ಇಲ್ಲಿ, ಹಾಗೆ ಅವರನ್ನೇ ಬರಲಿಕ್ಕೆ ಹೇಳಿದ್ದು ಒಮ್ಮೆ ಮೇಲೆ ಹಾಕುವ ಅಡಿಕೆಯನ್ನಂತ. ಅದನ್ನು ಹಾಕಿದ ಮೇಲೆ ನಮಗೆ ಕೊಪ್ಪರದ ಕೆಲಸವಿದೆ, ತೆಂಗಿನಕಾಯಿ ಸುಲಿದೆ ಎಲ್ಲ. ಹಾಗೆ ಆ ಕೆಲಸವನ್ನು ಮಾಡುವ ಅಂತ ಬೆಳಿಗ್ಗೆ ಬೇಗ ಬರಲಿಕ್ಕೆ ಹೇಳಿದ್ದೆ. ಬಿಸಿಲಾದ ಮೇಲೆ ಸ್ಲ್ಯಾಬಿನ ಮೇಲೆ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೋಸ್ಕರ. ಕೆಳಗೆ ಇದ್ದರೆ ಮತ್ತೆ ಯಾವಾಗಲೂ ಅಡಿಕೆ ಮಳೆ ಬಂದರೆ ಒದ್ದೆ ಆಗೋದು, ಒಣಗಿಸೋದು ಇದೇ ಕೆಲಸ ಆಗ್ತದೆ. ಮೇಲೆ ಕೊಂಡೋದ್ರೊಂದು ಬೇಗ ಒಣಗಿಸ್ಬೋದು ಅಂತ ಹೊರಟದ್ದು ಈ ಕೆಲಸಕ್ಕೆ. ಈ ಅಡಿಕೆ ಅಡಿಯೆಲ್ಲ ಸ್ವಲ್ಪ ನಾನು ಮುಚ್ಚಿದ್ರೂ ಕೂಡ ಸ್ವಲ್ಪ ನೀರೆಲ್ಲ ಅಲ್ಲಲ್ಲಿ ಹೋಗಿತ್ತು. ಹಾಗೆ ಅಡಿಕೆ ಏನಷ್ಟು ಹಾಳಾಗಲಿಲ್ಲ, ಸರಿ ಇದೆ. ಆದರೂ ಆ ನೆಲ ಒದ್ದೆ ಇರುವ ಕಾರಣ ಅದರನ್ನು ತೆಗೆಯದಿದ್ದರಲ್ಲಿ ಒಣಗಿಸ್ಲಿಕ್ಕೆ ಕಷ್ಟ ನೋಡಿ. ಅದಕ್ಕೋಸ್ಕರ ಎಲ್ಲ ಮೇಲೆ ಹಾಕುವಂತ ಹೊರಟದ್ದು. ಇನ್ನೀಗ ಆಚೆ ಇರುವ ಎರಡನೇ ಕೊಯ್ಲನ್ನು ಈ ಜಾಗಕ್ಕೆ ಹಾಕುವ ಕೆಲಸವೂ ಇದೆ. ಅದು ಅಲ್ಲಿ ಇದ್ರೆ ಅಲ್ಲಿ ಅಂದರೆ ನಮ್ಮ ಮನೆ ಹಿಂದಿನಿಂದ ಮಳೆ ನೀರು ಬಿದ್ದದೆಲ್ಲ ಸೈಡಲ್ಲಿ ಬರ್ತದೆ. ಯಾವಾಗ ಮಳೆ ನಿಲ್ತದೆ ಅಂತ ಸಹ ಗೊತ್ತಿಲ್ಲ. ಹಾಗೆ ಅದರನ್ನು ಈಚೆ ಇಟ್ಟು ಅದರನ್ನು ಮುಚ್ಚು ಹಾಗೆ ಮಾಡಬೇಕಂತ ಈ ಅಡಿಕೆಯನ್ನು ಮೇಲೆ ಹಾಕುವಂತ ಹೊರಟದ್ದು. ಎರಡೂ ಅಡಿಕೆಯನ್ನು ಮೇಲೆ ಹಾಕಿದರೆ ಅಲ್ಲಿ ಸಹ ಸ್ವಲ್ಪ ಕಷ್ಟ ಆದಿತ್ತು ಮುಚ್ಚಲಿಕ್ಕೆ. ಅದಕ್ಕೋಸ್ಕರ ಒಂದು ಕೊಯ್ಲಲ್ಲಿ ಹಾಕು, ಒಂದು ಅಂಗಳದಲ್ಲೇ ಇರಲಿ ಅಂತ ಹೊರಟದ್ದು. ಈಗ ಅಡಿಕೆ ಮೇಲೆ ಹಾಕುವ ಕೆಲಸ ನಾವು ಇದು ಬೆಳಿಗ್ಗೆ ಮಾಡ್ತಾ ಇರೋದು. ಬಿಸಿಲಾದಮೇಲೆ ಸ್ಲ್ಯಾಬ್ ಮೇಲೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಈ ಕೆಲಸ ಆದಮೇಲೆ ನಮಗೆ ತೆಂಗಿನಕಾಯಿ ಕೊಪ್ಪರದ ಕೆಲಸ ಇದೆ. ಗೋಟು ಕಾಯಿ ಇತ್ತು ತುಂಬ ಅಲ್ಲಿ, ಅದರನ್ನೆಲ್ಲ ಸುಲಿದು ಒಡೆಯುವ ಕೆಲಸ ಎಲ್ಲ ಇದೆ. ಅಂದರೆ ಅದು ಇನ್ನಿಲ್ಲದಿದ್ದರೆ ಎಲ್ಲ ಹಾಳಾಗ್ತದೆ. ಹೆಗ್ಗಣ ಇಲಿ ಎಲ್ಲ ಸಹ ಉಪದ್ರ ಇರ್ತದೆ ಅಲ್ಲಿ ಬಂದು ಅದರನ್ನು ತಿಂದುಕೊಂಡು ರಾತ್ರಿ ಆ ಕೆಲಸ ಅವುಗಳು ಮಾಡ್ತಾ ಇರ್ತದೆ. ಹಾಗೆ ಅದರನ್ನಾದರೂ ಒಮ್ಮೆ ಹೊಡೆದು ಒಣಗಿಸಿ ಎಣ್ಣೆ ಆದರೂ ತರ್ಬೋದಂತ ಹೊರಟದ್ದು. ಈಗ ಇವತ್ತು ಮಾಡಬೇಕಂತ ನಾವು ಪ್ಲ್ಯಾನ್ ಹಾಕಿಯೇ ಈ ಕೆಲಸವನ್ನು ಸೊಟ್ಟಿಗೆ ಮಾಡಿಕೊಂಡದ್ದು. ನೋಡಿ, ಸ್ಲ್ಯಾಬ್ ಮೇಲೆ ಅಡಿಕೆ ಎಲ್ಲ ಹಾಕಿ ಆಯಿತು. ನೋಡಿ, ಹಾಕಿ ಆಗಲಿಕ್ಕೆ ಆಗುವಾಗ ಬಿಸಿಲು ಬಂದಿದೆ ಅಲ್ಲಿ, ಸ್ವಲ್ಪ ಕಷ್ಟ ಆಯಿತು ನಮಗೆ ಅದರ ಮೇಲೆ ಹೋಗಿ. ದಪ್ಪಕ್ಕೆ ಸ್ವಲ್ಪ ಹಾಕಿದ್ದು, ತುಂಬ ತೆಳ್ಳಗೆ ಮಾಡಿರಲಿಲ್ಲ. ಆಮೇಲೆ ಮುಚ್ಚಲಿಕ್ಕೂ ಕಷ್ಟ ಆಗ್ತದೆ ನೋಡಿ. ಹಾಗೆ ಇಲ್ಲಿ ಎರಡನೇ ಕೊಯ್ಲು ಅಡಿಕೆಯನ್ನು ಈಚೆ ಹಾಕಿದ್ದೇವೆ. ಅಲ್ಲಿ ಸ್ವಲ್ಪ ನೀರಿರುವ ಜಾಗ ಬಿಟ್ಟದ್ದು ನಾನು, ಒಣಗದೆ ಅಲ್ಲಿಗೆ ಎಳೆದು ಬಿಟ್ಟರೆ ಅಡಿಕೆಗೆ ಚಂಡಿ ಆಗ್ತದೆ ಅಂತ. ನೋಡಿ, ಈ ಜಾಗ ಇಷ್ಟು ಬಿಟ್ಟು ಹಾಕಿದ್ದು. ಹಾಗೆಲ್ಲ ಹಾಗೆ ತೆಂಗಿನಕಾಯಿ ಸುಲಿಯುವ ಕೆಲಸ ಮಾಡ್ತಾ ಇರೋದು. ಅದರಲ್ಲಿ ಸಣ್ಣ ಸಣ್ಣ ಕಾಯಿಯನ್ನು ಕತ್ತಿಯಲ್ಲಿ ಕಡ್ದದ್ದು, ಇಲ್ಲದಿದ್ದರೆ ಸುಲಿಲಿಕ್ಕೆ ಕಷ್ಟ ಆಗ್ತದೆ. ಇನ್ನೂ ಇದೆ ಸ್ವಲ್ಪ ಕಾಯಿಯಲ್ಲಿ, ಗೋಣಿಯಲ್ಲೆಲ್ಲ ತುಂಬಿಸಿಟ್ಟುಕೊಂಡು ಅದರನ್ನು ಸುಲಿದು ಒಡೆದು ಎಲ್ಲ ಮಾಡುವ ಕೆಲಸ ಇದೆ. ಅಂದರೆ ಎಲ್ಲವನ್ನು ಸುಲಿಲಿಕ್ಕೆ ಆಗೋದಿಲ್ಲ, ಬರೀ ಸಣ್ಣ ತೆಂಗಿನಕಾಯಿಯನ್ನು ಕಷ್ಟ ಆಗ್ತದೆ. ಹಾಗೆ ಆ ಕೆಲಸ ಆಗ್ತಾ ಬಂತಿನ್ನು ಸ್ವಲ್ಪ ಇದೆ ಅಷ್ಟೆ. ಹಾಗೆ ಸುಲಿದೆಲ್ಲ ಆಯ್ತು. ಈಗ ಇನ್ನೀಗ ಅದರನ್ನು ಇಡೀ ಇಡೀ ಕಾಯಿಯನ್ನು ಅದರಲ್ಲಿ ನೀರಿಲ್ಲದ ಕಾರಣ ಅದರನ್ನೆಲ್ಲ ಒಡೆದು ಸ್ಲ್ಯಾಬಿನ ಮೇಲೆ ಕೊಂಡೋಗಿ ಹಾಕುವ ಕೆಲಸ ಇದ್ರದ್ದು ಸಹ. ಹಾಗೆ ನಾವಿಬ್ಬರು ಆ ಕೆಲಸ ಮಾಡ್ತಾ ಇದ್ದೇವೆ. ತೆಂಗಿನಕಾಯಿಯನ್ನು ಹೊಡೆದುಕೊಂಡು ಹೆದರಿಕೆ ಆಗ್ತದೆ ಮಾತ್ರ, ಕತ್ತಿ ತಾಗಿದ್ರಂತ ತುಂಬ ಹೆದರಿಕೊಂಡು ಮಾಡ್ತಾ ಇದ್ದೆ. ಸ್ವಲ್ಪ ಕೆಲವು ಅದು ಬೇಗ ಹೋಗ್ತದೆ, ಅದಕ್ಕೋಸ್ಕರ ನಾನು ಅಲ್ಲಿ ಒಂದು ಗೋಣಿ ಇಟ್ಟುಕೊಂಡೆ. ಅದರ ಮೇಲೆ ಇಟ್ಟುಕೊಂಡು ನೆಲಕ್ಕೆ ಸಹ ಪೆಟ್ಟಾಗ್ತದೆ ನೋಡಿ, ನೆಲದಲ್ಲೇ ಇಟ್ಟುಕೊಂಡು ಮಾಡಿದರೆ. ಹಾಗೆ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬೇಗ ಬೇಗ ಮುಗಿಸ್ಬೇಕಂತ ಸ್ಪೀಡ್ ಮಾಡಿಕೊಂಡಿದ್ದೆವು ನಾವು. ಅಂದರೆ ಕಳೆದ ಸಲ ನಾವು ಒಡೆಯದ ಒಂದು 100-150 ತೆಂಗಿನಕಾಯಿ ಎಂತ ನೀರಿಲ್ಲದ್ದು ಹಾಗೆ ಇತ್ತು ಅಲ್ಲಿ ಇಟ್ಟುಕೊಂಡು, ಅದೆಲ್ಲ ಹಾಳಾಗಿತ್ತು. ಅಂದರೆ ಒಂದು 100-150 ತೆಂಗಿನಕಾಯಿ ಕೊಪ್ಪರದ ಕಾಯಿ ಎಲ್ಲ ಹಾಳಾಗಿತ್ತು. ಮತ್ತು
ಮತ್ತೆ ಇರುವುದನ್ನಷ್ಟು ಈಗ ಮಾಡ್ತಾ ಇದ್ದೇವೆ ನಾವು. ನೋಡ್ಬೇಕಿನ್ನು ಇದ್ರ ಒಳಗೆ ಸೆಷ್ಟು ಹಾಳಿದೆ ಅಂತ ಗೊತ್ತಿಲ್ಲ ನೋಡಿ. ಹಾಗೆ ತುಂಬ ಕಾಯಿ ಹಾಳಾಗಿತ್ತು ಅದರಲ್ಲಿ. ಇರುವುದನ್ನಾದರೂ ಕೊಟ್ಟು ಎಣ್ಣೆ ಮಾಡಿಸ್ಬೋದಂತ ಹೊರಟದ್ದು. ಇಲ್ಲಿ ಎಣ್ಣೆ ತೆಂಗಿನ ಎಣ್ಣೆ ಸಹ ಮುಗಿದಿತ್ತು. ಹಾಗೆ ಅದರನ್ನು ಈಗ ಅದನ್ನೊಮ್ಮೆ ಮೇಲೆ ಕೊಂಡೋಗಿ ಹಾಕಿ ಬಂದದ್ದು. ಇನ್ನೂ ಇದೆ ನೋಡಿ, ಇಲ್ಲಿ ಇದ್ದದನ್ನೆಲ್ಲ ಕೊಂಡೋಗಿ ಮೇಲೆ ಹಾಕಿ ಬರ್ತಾ ಇರೋದು. ಅಲ್ಲೇ ಕೂತ್ಕೊಂಡು ಮತ್ತೆ ಅದನ್ನು ತುಂಡು ಮಾಡುವ ಕೆಲಸ ಎಲ್ಲ ಮಾಡ್ಬೋದಂತ. ಹಾಗಾದ್ರೂ ಇಡೀ ಈಗ ನಾವು ಒಡೆದು ತೆಗೆದಿಟ್ಟದನ್ನೆಲ್ಲ ಮೇಲೆ ಇನ್ನು ಭಾಗ ಮಾಡುವ ಕೆಲಸ ಮೇಲೆ ಮಾಡೋದು. ಇನ್ನೊಂದು ನಾಲ್ಕು ಹೊಡೆದ್ರೆ ಆಯಿತು ನಂಗೆ ಅದರ ಕೆಲಸ. ಅವನು ಕೊಂಡೋಗ್ತಾ ಇದ್ದಾನೆ ಮೇಲೆಗೆ. ಹಾಗೆ ಅದರಲ್ಲಿ ಮೇಲೆ ಹೋಗಿ ನಾವು ಮತ್ತೆ ಆಮೇಲೆ ಕಟ್ ಮಾಡಿ ಎಲ್ಲ ಇಡುವ ಕೆಲಸ ಮಾಡೋದು. ಹಾಗೆ ಇದು ನೀರು ಆರಿದ ಕೊಪ್ಪರ ಆಗಿದ್ದ ಕಾರಣ ಇದ್ರನ್ನು ಜಾಸ್ತಿ ಬಿಸಿಲೇನು ಬೇಕಾಗೋದಿಲ್ಲ. ಸ್ಲ್ಯಾಬಿನ ಮೇಲೆ ಹಾಕಿದ್ರೊಂದು 5 ಬಿಸಿಲು ಸಾಕಂತ ಹೇಳಿದ್ದಾರೆ. ಫುಲ್ಲು ನೀರು ಆರಿದ್ದೆ ಎಲ್ಲ ಕೂಡ. ಹಾಗಾದ ಕಾರಣ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಬಿಸಿಲು ಇರ್ತದೆ. ಆದ ಕಾರಣ ಒಂದು 5 ಬಿಸಿಲು ಸಾಕಂತ ಹೇಳಿದ್ದಾರೆ. ನೀರು ಪಸೆ ಇದ್ದಿದ್ರೆ ಜಾಸ್ತಿ ಬಿಸಿಲು ಬೇಕಂತೆ, ಒಂದು 10 ಬಿಸಿಲಾದರೂ ಮಾಡಬೇಕಂತೆ. ಹಾಗೆ ನಾವಿದ್ರನ್ನೊಂದು 5 ಬಿಸಿಲು ಮಾಡೋದಷ್ಟೇ, ನೀರೇನು ಇರಲಿಲ್ಲ ಅದರಲ್ಲಿ. ಹಾಗೆ ಸರಿ ಒಣಗಿಸಿದ್ರಲ್ಲಿ ತೆಕ್ಕೊಳ್ಳೋದು ಕೂಡ ಇಲ್ಲ ಅದ್ರನ್ನು. ಒಣಗಿಲ್ಲ ಅಂತ ಸಹ ಹೇಳ್ತಾರೆ. ನಮ್ದನ್ನೇ ಮಾಡಿ ಕೊಡಬೇಕಂತಾದರೆ ಚಂದ ಒಣಗಿದ್ರೆ ಮಾತ್ರ, ಅವರು ಒಣಗಿಲ್ಲ ಅಂತಲೇ ಹೇಳ್ತಾರೆ ಕೊಂಡೋದಾಗ. ಮತ್ತೆ ಮಿಲ್ಲಲ್ಲಿ ಅದು ಒಣಗದಿದ್ರೂ ಸಹ ಒಣಗಿಲ್ಲ ಅಂತ ಹೇಳುವುದಕ್ಕೆ ನಾವು ಸರಿ ಒಣಗಿಸಿಕೊಂಡೋದ್ರೆ ತಲೆ ಬಿಸಿಲ್ಲ ಅದ್ರನ್ನು. ಹಾಗೆ ನಮಗೆ ಮನೆ ಖರ್ಚಿಗೆ ಬೇಕಾದ ಎಣ್ಣೆಯನ್ನೆಲ್ಲ ನಾವೇ ಮಾಡಿಸಿಕೊಂಡ್ರೆ ಸಮಾಧಾನ ಇರ್ತದೆ ಅದರಲ್ಲಿ. ಮತ್ತು ತುಂಬ ಸಮಯಕ್ಕೆ ಬರ್ತದೆ ಕೂಡ, ಹಾಳು ಆಗೋದಿಲ್ಲ. ನಾವೇ ಮಾಡಿಸಿಕೊಂಡ ಎಣ್ಣೆಯನ್ನು ತೆಗೆದು ಜಾಗ್ರತೆಯಲ್ಲಿ ಇಟ್ಟುಕೊಂಡ್ರೆ ತುಂಬ ಸಮಯಕ್ಕೆ ಬರ್ತದೆ ಸಹ. ನನಗೆ ಅಂತ ತೆಂಗಿನ ಎಣ್ಣೆ ಅಂದರೆ ತುಂಬ ಇಷ್ಟ. ನಾನು ನೀರು ದೋಸೆ ಎಲ್ಲ ಮಾಡಿದರೆ ಎಣ್ಣೆ ಹಾಕಿ ಹಾಗೇ ತಿನ್ನೋದು. ನನಗೆ ಚಟ್ನಿ ಎಲ್ಲ ಇಷ್ಟವೇ ಇಲ್ಲ. ಹಾಗಂತ ಈ ಕೊಪ್ಪರ ಇದ್ರನ್ನೆಲ್ಲ ಕೆಲವು ಜನ ತಿಂತಾರೆ ಕೊಪ್ಪರ, ಅದು ಮಾತ್ರ ನನಗೆ ಇಷ್ಟ ಇಲ್ಲ. ನಾನು ಅದರ ಒಂದು ತುಂಡು ಕೂಡ ಬಾಯಿಗೆ ಹಾಕ್ಕೊಳ್ಳೋದಿಲ್ಲ. ತೆಂಗಿನ ಎಣ್ಣೆ ಮಾತ್ರ ತುಂಬ ಇಷ್ಟ ನನಗೆ. ನಾನೇ ತುಂಬ ಖಾಲಿ ಮಾಡ್ತೇನೆ ಮನೆಯಲ್ಲಿ. ಹಾಗೆ ನನ್ನ ತೆಂಗಿನ ಎಣ್ಣೆಯ ಬಾಟ್ಲಿಗೆ ದೊಡ್ಡ ಸ್ಪೂನ್ ಹಾಕ್ಕೊಂಡಿದ್ದೇನೆ, ತುಂಬ ಬೇಕಾಗ್ತದೆ ಅಂತ. ಹಾಗೆ ಒಂದು 10 ಕಾಯಿಯದ್ದು ಅದರ ಸಿಪ್ಪೆಯನ್ನು ಗರಟೆ ಬಂದಿರಲಿಲ್ಲ. ಹಾಗೆ ಅದರನ್ನು ಈಗ ನಾನು ತೆಗೀತಾ ಇದ್ದೇನೆ. ನೀರೇನಿರಲಿಲ್ಲ, ಆದರೊಂದು ಸ್ವಲ್ಪ ಬರಲಿಲ್ಲ ಅದರದ್ದು. ಹಾಗೆ ಅದರನ್ನು ಮತ್ತೆ ಬೇರೆಯೇ ಇಟ್ಟಿದ್ದೆ ಸಪ್ರೇಟಾಗಿ ಅದರಲ್ಲಿ. ಈಗ ಅದರನ್ನು ತೆಗೆದಿಡುವ ಇನ್ನ ಅಂತ ಹೊರಟದ್ದು. ಮತ್ತೆ ಹಾಗೆ ಸಂಜೆ ಯಾವಾಗಲೂ ಬಿಸಿಲು ಹೋಗಬೇಕಾದ್ರೆ ಅದನ್ನು ನಾನು ಮುಚ್ಚಿ ಇಡ್ತಾ ಇದ್ದೆ. ವಾಪಸ್ ಬೆಳಿಗ್ಗೆ ಬಿಸಿಲು ಬಂದ ಮೇಲೆ ತೆಗೀತಾ ಇದ್ದದ್ದು. ಹಾಗೆ ಮೇಲೆ ಈಗ ಇಡುವ ಕಾರಣ ಒಂದು ಬೆಕ್ಕು ನಾಯಿ ಎಲ್ಲ ಬರುವುದನ್ನು ಸಹ ನೋಡಿಕೊಳ್ಳುವ ಕೆಲಸ ಇರುವುದಿಲ್ಲ. ಅಂಗಳದಲ್ಲಿ ಇಟ್ಟರೆ ಆ ಕೆಲಸವಿದೆ ನೋಡಿ, ಅವು ಬರ್ತಾ ಇರ್ತವೆ. ಹೀಗೆಲ್ಲ ಇದ್ದದ್ದು ಗೊತ್ತಾದರೆ ಅಂಗಳದಲ್ಲಿ ನಮ್ಮ ಮನೆಯಲ್ಲಿ ಅಂತೂ ಬೆಕ್ಕು ಬೇರೆ ಬರ್ತಾ ಇರ್ತದೆ. ಅದು ಎಲ್ಲ ತೆಕ್ಕೊಂಡು ಹೋದಿತ್ತು ಅಲ್ಲಿ. ಮತ್ತು ಅದರನ್ನು ಗಲೀಜು ಮಾಡಿ ಹಾಕಿದ್ರಂತ ಸಹ ಹೆದರಿಕೆ ಆಗ್ತದೆ. ಮೇಲೆ ಸ್ಲ್ಯಾಬಿನ ಮೇಲೆ ಎಲ್ಲ ಬೆಕ್ಕು ಈ ಬಿಸಿಲಿನ ಹೊತ್ತಿಗೆ ಅಂತೂ ಹೋಗೋದೂ ಇಲ್ಲ, ಸಂಜೆಯೂ ಹೋಗೋದಿಲ್ಲ. ಹಾಗೆ ಸಮಾಧಾನ ಅಲ್ಲಿ ಇದ್ದರೆ, ಆ ತಲೆ ಬಿಸಿ ಇರುವುದಿಲ್ಲ. ಮತ್ತು ಅಂಗಳದಲ್ಲಿದ್ದರೆ ಗಾಳಿಗೆ ತುಂಬ ಧೂಳು ಅದರ ಮೇಲೆ ಕೂತ್ಕೊಳ್ತದೆ. ಮೇಲೆ ಇದ್ರೆ ಆ ಧೂಳಿನ ಸಮಸ್ಯೆಯೂ ಕೂಡ ಇಲ್ಲ, ಕ್ಲೀನಾಗಿ ಒಣಗಿ ಸಿಗ್ತದೆ ನಮಗೆ ಅದು. ಹಾಗೆ ನೋಡಿ ಮುಚ್ಚಿ ಎಲ್ಲ ಇಟ್ಟಾಯ್ತು. ಈಗ ಇದ್ರನ್ನು ಮಳೆ ಬರುವಾಗೆಲ್ಲ ಇದ್ರೆ ಇದನ್ನು ವಾಪಸ್ಸು ತುಂಬಿಸಿ ಕೆಳಗೆ ಸಿಟ್ಔಟಲ್ಲಿ ಕೊಂಡೋಗಿ ಇಡಬೇಕಾಗ್ತದೆ. ಹಾಗೆ ನೋಡಿ ಇದು ಹಾಳಾದ ಕಾಯಿ ನೋಡಿ, ಇಲ್ಲಿ ಗೋಣಿಯಲ್ಲಿ ಸ್ವಲ್ಪ ಹಾಕಿದೆ. ಅದರನಲ್ಲಿ ತೆಗೆಯುವ ಇನ್ನು ಸಾಕದು ಒಣಗಿದ್ದಂತ ನಾನೀಗ ತೆಗೀತಾ ಇರೋದು ಅದರನ್ನು. ಸುಮ್ಮನೆ ಅದು ಹಾಗೆ ತುಂಬ ಏನು ಪ್ರಯೋಜನದ ಕಾಯಿಯೂ ಅಲ್ಲ. ಅದು 2-3 ಬಿಸಿಲಾಯ್ತು ಅದಕ್ಕೀಗ. ಹಾಗೆ ಇದ್ರನ್ನು ಕೊಪ್ಪರವನ್ನೆಲ್ಲ ಕೆಳಗೆ ತೆಕ್ಕೊಂಡು ಬಂದದ್ದು ಅಂದರೆ ಮೋಡ ಇತ್ತು ಸ್ವಲ್ಪ. ಎಲ್ಲಾದರೂ ಇಷ್ಟು ಕೆಲಸ ಮಾಡಿದ್ದು ಹಾಳಾದರೆ ಆತು ಒಂದು ಗೋಣಿ ಹತ್ರ ಒಂದು ಹಾಳಾದ್ದನ್ನು ಆಗಲೇ ಮೊದಲೇ ತಂದು ಇಟ್ಟಾಗಿತ್ತು. ಇದು ಇನ್ನು ಹಾಳಾಗೋದು ಬೇಡ ಅಂತ ಅದ್ರನ್ನು ಸಹ ಕೆಳಗೆ ಎಲ್ಲ ತಂದದ್ದು. ಹಾಗೆ ಮೇಲೆ ಅಡಿಕೆಯನ್ನು ಸಹ ಮುಚ್ಚುವ ಕೆಲಸ ಮಾಡ್ತಾ ಇರೋದು ನೋಡಿ. ಈಗ ನಾವು ಹತ್ರ ಮಾಡಿ ತರ್ಪಲು ಮುಚ್ಚಿದ್ರೆ ಮತ್ತೆ ಅದರದ್ದು ತಲೆ ಬಿಸಿ ಇಲ್ಲ. ಮಳೆ ಬರುತ್ತದಾ ಬರ್ತದ ಅಂತ ನೋಡಿ ಮುಚ್ಚೋದಕ್ಕಿಂತ ಮೊದಲೇ ಮುಚ್ಚಿಡೋದು ಒಳ್ಳೆಯದಂತ ಹೊರಟದ್ದು ನಾವು. ಹಾಗೀಗ ಟರ್ಪಲ್ ಮುಚ್ಚುವ ಕೆಲಸ ಆಯಿತು. ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಹತ್ರದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. It's not a game, it's a rage game.